सर आ दुरंतरावदु न्यूसेंस हौद्री ಅವನು ಬಹಳ ಅತ್ಯಾಯ್ತು ಆ ಬುಡ್ಡ ನನ್ನ ಕೈ ಸಿಗಲಿ ಕಚಕಚ ಅಂತ ಕೈಮ ಮಾಡ್ಬಿಡ್ತೀನಿ ಹೋಗ್ಲಿ ಬಿಡಿ ಸರ್ ಅವನು ಹೇಳಿದ್ದು ಅಂತರ ಒಳ್ಳೆದೇ ಆಗೋಯ್ತು ನಿಮಗೆ ಈ ಶುಗರ್ ಹೈ ಬಿಪಿ ಲೋ ಬಿಪಿ ಯಾವುದು ಇಲ್ಲ ಅಂತ 100% ಕನ್ಫರ್ಮ್ ಆಗೋಯ್ತಲ್ಲ ಎಸ್ ಎಸ್ ಯು ಆರ್ ರೈಟ್ ಸತ್ಯಮೂರ್ತಿ ನಿಮಗೆ ಯಾವುದಾದರೂ ಆಯುರ್ವೇದಿಕ್ ಪಂಡಿತ್ ಗುರ್ತಿದಾರಾ ಯಾಕೆ ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಏನಿಲ್ಲ ಐ ಆಮ್ ಕ್ವೈಟ್ ಆಲ್ ರೈಟ್ ಆದರೆ ಸ್ವಲ್ಪ ನರದೌರ್ಬಲ್ಯ ಸರ್ ಯಾವ ನರ ಸರ್ ರೀ ನಿಮಗೆ ಗೊತ್ತಿದ್ರೆ ಹೇಳ್ರಿ ಅದನ್ನ ಬಿಟ್ಟು ಬೇರೆ ಏನೇನೋ ಕೇಳಬೇಡಿ ಐ ಆಮ್ ಸಾರಿ ಸರ್ ನನಗೆ ಈ ಆಯುರ್ವೇದಿಕ್ ಪಂಡಿತರು ಯಾರು ಗೊತ್ತಿಲ್ಲ ಒಬ್ಬ ನಾಟಿ ಔಷಧಿ ಕೊಡೋನು ಮಾತ್ರ ಗೊತ್ತಿದ್ದಾನೆ ನನಗೂ ನರದೌರ್ಬಲ್ಯ ಆದಾಗ ನಾನು ಅವ್ರ ಹತ್ರನೇ ಹೊರಟಿದ್ದೆ ಸರ್ ನಿಮಗೂ ನರದೌರ್ಬಲ್ಯ ಇದೆಯಾ ವೆರಿ ಗುಡ್ ವೆರಿ ಗುಡ್ ಆ ಡಾಕ್ಟರ್ ಹೆಸರೇನು ಡಾಕ್ಟರ್ ರಹಮತುಲ್ಲಾ ಅಂತ ಎಲ್ಲಿ ಸಿಗ್ತಾರೆ ಪ್ಯಾಲೇಸ್ ಇದೇನ್ರಿ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಸ್ಲಮ್ ಕರ್ಕೊಂಡ್ ಬರ್ತಿದಿರಲ್ರಿ ಆಕ್ಚುಲಿ ಇದು ಪ್ಯಾಲೇಸಿಗೆ ಸೇರಿದ್ದೆ ಸ್ಲಮ್ ಹೌದು ಸರ್ ಪ್ಯಾಲೇಸಿಗೆ ಸೇರಿ ಜಾಗದಲ್ಲೇ ಈ ಸ್ಲಮ್ ಹುಟ್ಟಿರೋದು ಅದಕ್ಕೆ ಈ ಜಾಗಕ್ಕೆ ಪ್ಯಾಲೇಸ್ ಸ್ಲಮ್ ಅಂತಾನೆ ಹೆಸರು ಬನ್ನಿ ಸರ್ ಬನ್ನಿ ಸರ್ ಡಾಕ್ಟರ್ ರಹಮತುಲ್ಲಾ ಅಂದ್ರೆ ಇವರೇ ಸರ್ ಡಾಕ್ಟ್ರೆ ಕೈ ನೆಳೆದಾಯ್ತು ಬಂದೆ ಔಷಧಿ ಕೊಟ್ರಿ ತಿನ್ಮೇಲೆ ಕೈನೇ ಬಿದ್ದಾಯ್ತು ಅಚ್ಚಾ ಓನಾರೇ ಬೇಟಾ ನಮ್ದು ಔಷಧಿ ಕೊಟ್ಟ ಮೇಲೆ ಮೊದಲು ಕೆಳಗೆ ಬೀಳ್ತದೆ ಆಮೇಲೆ ಮೇಲೆ ಹೇಳ್ತದೆ ಲೇವಾ ಪೈಸಾ ಪೈಸಾ ಬಿದ್ದಿರೋ ಕೈ ಎದ್ಮೇಲೆ ಕೊಡ್ತೀನಿ ಭಯ್ಯ ಓಕೆ ಓಕೆ ಕುದಾ ಕುದಾ ಥ್ಯಾಂಕ್ ಯು ಭಯ್ಯ ನಮಸ್ಕಾರ ರಹಮತುಲ್ಲಾ ಸಾಬ್ ಓ ಸತ್ಯ ಭಯ್ಯ ಆವೋಣ ಆವೋಣ ಬನ್ನಿ ಬನ್ನಿ ಸರ್ ಬನ್ನಿ ನಮಸ್ಕಾರ ರಹಮತುಲ್ಲಾ ಸಾಹೇಬ್ರಿಗೆ फिर इंजन खराब हो अय्या खराब हमको नहीं साहब इनको इवर नम बॉस ऑफिस बॉस इवर ಸ್ವಲ್ಪ ಪ್ರಾಬ್ಲಮ್ ಇದೆ ಜಾಬದರ ಪ್ರಾಬ್ಲಮ್ ಅದು ನನಗೆ ನಿನ್ನೆಯಿಂದ ನಮ್ಮ ನಾಯಿಗೆ ವಾಂತಿ ಬೇದಿ ಆಗ್ತಾ ಇದೆ ಏನು ಔಷಧಿ ಕೊಡಿ ಡಾಕ್ಟರ್ ಏ ಪಾಗಲ್ पहले आदमी बाद में कुत्ता बहुत किरकिरी सत्यमूर्ति सर इवर ನಾಯಿ ಡಾಕ್ಟರ್ ಇಲ್ಲ ಮನುಷ್ಯ ಡಾಕ್ಟರ್ ಪ್ರಾಣ ಇರೋ ಎಲ್ಲಾ ಪ್ರಾಣಿಗಳಿಗೂ ಔಷಧಿ ಕೊಡ್ತಾರೆ ಅದಕ್ಕೂ ಸರಿಯಾದ ಔಷಧಿ ಕೊಡ್ತಾರ ಸರ್ ಈ ವಯಸ್ಸಲ್ಲೂ ಇವನಿಗೊಂದು ಮಗು ಹುಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಹೇಗಿರ್ಬೇಕು ಸರ್ ಸರಿ ಡಾಕ್ಟರ್ ಆಮೇಲೆ ಕರ್ಕೊಂಡ್ ಬರ್ತೀನಿ ಅರೇ ಬಾಬು ನಿಮ್ದಕ್ಕೆ ಶರಮ ಆದ್ರೆ ನಮ್ದಕ್ಕೆ ಕಿವಿಗೆ ಬೋಲೋ इतना अरे सत्या भैया ये छोटी सी प्रॉब्लम अरे बाबू ओडो कुद्रे मलगो कुद्रे ओडो इदेल्ल मामूली मैटर हमारे पास इसके स्पेशल दवा है बुस बुस पाउडर बुस बुस ಮೂಸಿದ್ರೆ ಇಷ್ಟೊಂದು ಕಿಕ್ ಹೊಡಿಬೇಕಾದ್ರೆ इन तिंद्रे इन्नेस्ट की खड़ी बोझ रहमतुल्ला तेरा जय हो ये बाबा ಯಾಕೆ ಗುರುಳಾಡ್ತಾ ಇದೀಯಾ ಸಂತೋಷಕ್ಕೆ ಸಂತೋಷಕ್ಕ ಈ ಉರುಳಾಡೋದಲ್ಲ ಒಂತರ ಸಂತೋಷ ಇರುತ್ತೆ ಬಾ ಇಬ್ರು ಸೇರಿ ಉರುಳಾಡೋಣ ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಲೋಟ ಕಾಫಿನ ತಗೊಂಡು ಬಾ ಮಲಗ ಹೊತ್ತಲ್ ಕಾಫಿನ ತಕೊಂಬ ಹೇಳ್ತೀನಿ ಹೋಗು ಹೋಗು ಸರಿ ಕರ್ತೀನಿ ಬಿಡಿ ಇನ್ನ ಡಿಲೇ ಮಾಡಬಾರದು ಬಸ್ ಬಸ್ ಮಲಗ ಹೊತ್ತಲ್ಲಿ ಕಾಫಿ ಬೇಕಂತೆ ಊರವ್ರದೆಲ್ಲ ಒಂದ್ ಟೇಸ್ಟ್ ಆದ್ರೆ ನಮ್ಮ ಮಾವಂದೇ ಒಂದ್ ಟೇಸ್ಟ್ ஆப்பிடுது, கைகால் தப்பா ஆப்பிடுது, எல்லா தப்பா ஆப்பிடுது, ಜೊತೆಗೆ ಧ್ವನಿನೂ ದಪ್ಪ ಆಗ್ಬಿಟ್ಟಿದೆ. ಅಯ್ಯೋ ಅಮ್ಮ, ನಾನು ಹೋಗಿ ಮಲ್ಕೋತೀನಮ್ಮ. ನನಗಿಡೇ ಬರ್ತಾ ಇದೆ. ಬಾಗಿಡಿ, ನಿನ್ನನ್ನಿವತ್ತು ಕೋಳೆ ಪಿಳ್ಳಿ ಅಮುಕ್ದಂಗೆ ಅಮುಕ್ ಬಿಡ್ತೀನಿ. ದಪ್ಪ ಆಗಿರೋದು ನೋಡಿ ಇರಾದ್ರೂ ಹೆದರ್ಕೊಂಡು ಓಡೋಗ್ಬಿಟ್ರೆ ಕರೆಕ್ಟ್ ಲೈಟ್ ಆಫ್ ಮಾಡಿ ಹಾಕ್ಬಿಡ್ತೀನಿ. ಆಫ್ ಮಾಡಿ ಕತ್ಲಲ್ಲಿ ಕಬಡ್ಡಿ ಆಡ್ಬಿಡ್ತೀನಿ. ಮಾವಾ ಎಲ್ಲಿದ್ಯಾ ಮಾವಾ? ಎಲ್ಲಿದ್ದೀನಿ ಬಾ, ನನ್ನ ಅರಗಿಡಿ. ಏ ಕಂಡ್ ಮಾವಾ, ನೀನ್ ಧ್ವನಿ ಬದಲಾಯಿಸಿ ಮಾತಾಡ್ಬಿಟ್ರೆ ಭಯ ಪಟ್ಟಿ ನಿಂತ್ಕೊಂಡ್ಯಾ? ಎಲ್ಲಿದ್ಯಾ ಮಾವಾ? ಬಾ ನನಗಿಡಿ. ಯಾರು ನೀನು? ಏಯ್, ನಾನು ಕಡೆ ನಿನ್ ಗಂಡ ನರಸಿಂಹ. ನನ್ ಗಂಡ ಅಲ್ಲ, ನನ್ ಗಂಡ ಇಷ್ಟ ಇಲ್ಲ. ಹಾಗೆಲ್ಲ ಹೇಳಬಾರ್ದು. ಅಪಚಾರ ಅಪಚಾರ. ಬಿಡು, ನನ್ ಶೀಲ ಹಾಳು ಮಾಡ್ಬೇಡ. ಶೀಲ ಹಾಳು ಮಾಡ್ಬೇಡ ಅಂತ್ಯ. ನಿನ್ ಗಂಡ ಕಡೆ ಚಿನ್ನ ಗಂಡನಿಗೆ ಬೇಜಾರು ಮಾಡಬಾರ್ದು. ಬೇಡ. ನಾನು ಕಳ್ಳ ಅಲ್ಲ ಕಡೆ, ನಿನ್ ಗಂಡ. ಅಯ್ಯೋ ಅಬ್ಬಾ, ಕಳ್ಳನ್ ಕತೆ ಮುಗೀತು ಅಂತ ಕಾಣುತ್ತೆ. ಎಲ್ಲಿ ಲೈಟು? ಇರು, ನಾನ್ ಲೈಟ್ ಹಾಕ್ತೀನಿ. ಹಾಕ್ ನೋಡಕ್ಕ. ಅತ್ತೆ ಬುಸ್, ನಾನು ನಿಮ್ ಮೊಳೆಯ ಬುಸ್ ನರಸಿಂಹ ಬುಸ್ ಬುಸ್. ಇದೇ ನಳಿ ಅಂದ್ರೆ ಏನಾಯ್ತು ನಿಮ್ಗೆ? ಯಾಕೆ ಬುಸ್ ಬುಸ್ ಅಂತ ಇದ್ದೀರಾ? ಬುಸ್ ಆ ರಹಮತುಲ್ಲಾ ಬುಸ್, ಅವನು ಬುಸ್ ಬುಸ್ ಪೌಡರ್ ತಿಂದೆ ಬುಸ್, ಅಲರ್ಜಿ ಆಗೋಯ್ತು ಬುಸ್. ಬುಸ್ 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 ಬುಸ್. ಹಲೋ, ಹೌದಾ? ಯಾಕೆ ಇದೆಯಾ? ನಿಮ್ಮೆಂಟಿ ಓಡೋಗ್ಬಿಟ್ರಂತೆ. ಅವಳು ಓಡೋಗ್ಬಿಟ್ರಾ? ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಅಳಬೇಡ, ಸುಮ್ನಿರು ಸುಮ್ನಿರು. ಕಂಟ್ರೋಲ್ ಮಾಡ್ಕೊಳ್ಳೋ. ನೀನ್ ಹತ್ರ ಓಡೋದವಳು ವಾಪಸ್ ಬರ್ತಾಳ. ಕಂಟ್ರೋಲ್ ಮಾಡ್ಕೊಳ್ಳಿ. ಅಳ್ಮುಗಮ್, ಅವ್ರಿಗೆ ಏನಾಯ್ತ್ರಿ? ಅವ್ರ ಹೆಂಡತಿ ಓಡೋಗ್ಬಿಟ್ಟಿದ್ರಂತೆ ಸರ್. Oh God, Mr. Armugam, I'm very sorry. Please control, control, control yourself, Mr. Armugam. ಈ ವಯಸ್ಸಿನಲ್ಲಿ ನಿಮ್ ಹೆಂಡತಿ ಓಡೋಗಿದ್ದಾರೆ, ನಂಬಕ್ಕೆ ಆಗ್ತಾ ಇಲ್ಲ. ಮಿಸ್ಟರ್ ಆರ್ಮುಗಮ್, ಕಂಟ್ರೋಲ್. ಓಡೋಗಿದ್ದು ಇವ್ರಂತೆಲ್ಲ ಸರ್, ಅವ್ರಂತೆ. ಏನಿದ್ರು ಸತ್ಯಮೂರ್ತಿ, ನಿಮ್ ಹೆಂಡತಿ ಓಡೋದ್ರೆ ಇವನ್ ಯಾಕೆ ಹೇಳ್ತಾನೆ? ದಿಸ್ ಇಸ್ ಹಾರಿಬಲ್ ಐಸೆ. ಒಂದೋ ನಿಮ್ ಹೆಂಡತಿ ಸತ್ತೋಗಿರ್ತಾಳೆ, ಇಲ್ಲ ಓಡೋಗಿರ್ತಾಳೆ. ಈ ಇಡಿಯಟ್ ಎಲ್ಲದಕ್ಕೂ ಹೇಳ್ತಾನೆ. ಐ ಕಾಂಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್ ಐಸೆ. ಸರ್ ಅದು ಸತ್ಯಮೂರ್ತಿ, ನೀವ್ ಯಾವ್ದಾರ ಒಂದ್ ಒಳ್ಳೆ ಹುಡುಗಿ ಜೊತೆ ಸರಿಯಾಗಿ ಸೆಟಲ್ ಆಗ್ಬಿಡಿ. ಇನ್ನೊಂದ್ ಸಾರಿ ಈ ರೀತಿ ನಾನ್ಸೆನ್ಸ್ ನೋಡಿದ್ರೆ ನಿಮ್ಮಿಬ್ರು ಡಿಸ್ಮಿಸ್ ಮಾಡ್ಬಿಡ್ತೀನಿ. ನನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಫೇಲ್ ಆಗ್ತಾ ಇದೆ. ಇನ್ಮೇಲೆ ನೋ ಮೋರ್ ಎಕ್ಸ್ಪೆರಿಮೆಂಟ್. ನಮ್ ಬಾಸ್ ಹೇಳ್ದಂಗೆ ಒಳ್ಳೆ ಸೀತೆ ಅಂತ ಹುಡುಗಿ ನೋಡಿ ಸೆಟ್ಲ್ ಆಗ್ಬಿಡ್ತೀನಿ. ಏನಾಯ್ತು ಪುಟ್ಟಿ? ಯಾಕೆ ಹೇಳ್ತಿದೀಯಾ? ಚಿಕ್ಕಮ್ಮ ಹೊಡೆದ್ಲಾ? ಯಾಕೆ? ಇಲ್ಲ ಇಲ್ಲ, ಅಳಬೇಡ ಪುಟ್ಟಿ. ನೀನ್ ಜಾನ್ಮರಿ ಅಲ್ವಾ? ಹೊಡಿತೀಯ ಕಣೆ, ಹೊಡಿತೀಯ. ಎಷ್ಟೇ ಆಗ್ಲಿ ನೀನು ಮಲ್ತಾಯಿ ಅಲ್ವಾ? ನಾನ್ ಅನ್ಕೊಂಡಿದ್ದೆಲ್ಲ ನಿಜಾನೇ ಆಗ್ತಾ ಇದೆ. ಈಗ್ಲೇ ಹೀಗೆ ಇನ್ನು ನಿನಗೆ ಒಂದು ಮಗು ಅಂತ ಆದ್ರೆ ನಮ್ ಪುಟ್ಟಿ ಗತಿ ಏನು? ಅಳಬೇಡ ಪುಟ್ಟಿ, ನಾನಿದ್ದೀನಿ. ಅಶ್ವಿನಿ, ನೀನು 300ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರೋಹಿಣಿ, ನೀನು 200ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರುಕ್ಮಿಣಿ, ನೀನು 100ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ಮೋಹಿನಿ, ನೀನು 50ನೇ ನೈಟ್ಗೆನೆ ಸ್ಟಾರ್ ಅಲ್ಲ ಅಲ್ಲ ಓಡಿ ಹೋಗಿ ಧೂಮಕೇತು ಆಗ್ಬಿಟ್ಟೆ. ಈಗ ನಾನು ಸೀತೆ ಅಂತ ಹುಡುಗಿನ ಮದುವೆ ಆಗಿದ್ದೀನಿ. ಅವಳನ್ನ ನೋಡಿ ನೀವೆಲ್ಲ ಹೊಟ್ಟೆ ಉರ್ಕೋಬೇಕು. ಕಾಂತ, ಅದೆಲ್ಲ ಓಕೆ, ಈ ಪುಸ್ತಕ ಯಾಕೆ? ಓಹೋ, ಕಾಮಶಾಸ್ತ್ರನ? ಅಲ್ಲ, ರಾಮಶಾಸ್ತ್ರ. ರಾಮಶಾಸ್ತ್ರನ? ಹೌದು. ಈ ಪುಸ್ತಕದಲ್ಲಿರೋ ಸೂತ್ರಗಳನ್ನೆಲ್ಲ ಪಾಲಿಸಿದ್ರೆ ಗಂಡ ಆದವನು ಶ್ರೀರಾಮಚಂದ್ರ ಆಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಅಯ್ಯೋ, ನಿಮ್ಮ ಅಜ್ಜಿ ಸೂತ್ರಗಳೆಲ್ಲ ಆಮೇಲೆ, ಮೊದ್ಲು ಶಾಸ್ತ್ರ ಮುಗಿಲಿ. ಇಲ್ಲ, ಸೂತ್ರ ಮುಗಿದ್ಮೇಲೆನೆ ಶಾಸ್ತ್ರ. ಸರಿ ಸರಿ, ಅದೇನ್ ಸೂತ್ರಗಳು, ಒಟ್ಟಿಗೆ ಹೇಳ್ಬಿಡು, ಒಂದೇ ಸಾರಿ ಮುಗಿಸ್ಬಿಡ್ತೀನಿ. ಕಮಾನ್, ಮೇಕ್ ಇಟ್ ಫಾಸ್ಟ್. ಇದು ಮೊದಲನೇ ಸೂತ್ರ. ಜೀವನ ಅನ್ನೋದು ಬೇವು ಬೆಲ್ಲ ಇದ್ದಾಗೆ, ಏನೇ ಬಂದ್ರೂ ನಗುಮುಖದಿಂದ ಸ್ವೀಕರಿಸಬೇಕು. 100% ಕರೆಕ್ಟ್. ಹಾಗಾದ್ರೆ ಇರಿ. ತಿನ್ನಿ. ಇಷ್ಟೊಂದು ಬೇವಿನ ಸೊಪ್ಪ ಒಂದೇ ಸಾರಿ ತಿನ್ನದ? ಇದೆಲ್ಲ ಸಾಧ್ಯವಿಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಏನೇ ಕಾಂತ, ನಾನು ತೆಗಿತಾ ಇದೆಯಲ್ಲೇ ನಿನ್ನ ಸೀತೆ ಅನ್ಕೊಂಡಿದ್ನಲ್ಲೇ. 4 ಮದ್ವೆ ಮಾಡ್ಕೊಂಡು ನಿನಗೆ ಸೀತೆ ಅಂತ ಹೆಂಡತಿ ಬೇಕಾ? ಇಲ್ವಾ? ಸ್ವಲ್ಪ ಬೆಲ್ಲನಾದ್ರೂ ಕೂಡ. ಇದ್ರಲ್ಲಿ ನೀನ್ ಫೇಲು. ತಗೋ ಬೆಲ್ಲ. ಇಲ್ ಕೇಳು, ಇದು 2ನೇ ಸೂತ್ರ. ಜೀವನ ಅನ್ನೋದು ಸಮಸ್ಯೆಗಳ ಸಾಗರ. ಎಂತ ಸಮಸ್ಯೆಗಳೇ ಬಂದ್ರು ಹೆಂಡ್ತಿನ್ ಸಾಕ್ತೀನಿ ಅನ್ನೋ ತಾಕತ್ತಿರ್ಬೇಕು. ಅದಕ್ಕೆ ದಿನ 50 ಬಸ್ಕಿ 50 ದಂಡ ಹೊಡಿಬೇಕು. 50 ಬಸ್ಕಿ 50 ದಂಡ? ಗುಡ್ ಮಾರ್ನಿಂಗ್ ಸರ್. ಕೊರಿಯರ್ ಸರ್ವಿಸ್ ಇಂದ ಫ್ಯಾಷನ್ ಮ್ಯಾಗಜಿನ್ ಬಂದಿದೆ ಸರ್. ನಿಮಗೆ ನಿನ್ನೆ ಅಗ್ರಿಮೆಂಟ್ ಕೊಟ್ಟಿತ್ತಲ್ಲ, ಅದನ್ನ ಟೈಪ್ ಮಾಡಿಡಕ್ಕೆ ಹೇಳಿ. ಅರ್ಜೆಂಟ್ ಮಾಡಕ್ಕಿಲ್ಲ ಸರ್. ಅರ್ಜೆಂಟ್ ಏನಿಲ್ಲ, ನಿಧಾನ ಟೈಪ್ ಮಾಡಕ್ಕೆ ಹೇಳಿ. ನಾಳೆ ಪೋಸ್ಟ್ ಮಾಡಿದ್ರೆ ಸಾಕು. ಓಕೆ ಸರ್. You're so young. Oh no. This is the wrong place. This is the wrong station. Come on, stop. Oh, come on, go down. Excuse me, sir. Any problem, sir? Oh, nothing. Not at all. But yak sir, inge kelage otta idira? You don't disturb me. Get out. Ishtottu chanagidralla. Sudden ag temporary iro hagide. Aamele bartini. Abba. Iga svalpa samadhana aitu. Isaka. Hello. Nan baba lageni. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನ್ ಮಾತಾಡ್ತಿರೋದು, ಕೇಳಿಸ್ತಿಲ್ವಾ? ಹಲೋ, ಈ ಟ್ರೈನ್ ಸೌಂಡ್ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಕಣೆ. ಟ್ರೈನ್ ಸೌಂಡಾ? ಏನಿಲ್ಲ, ಹೇಳು. ಮಾವ, ನಿನಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದೀನಿ, ಮಧ್ಯಾಹ್ನ ಬೇಗ ಬಾ ಮಾವ. ಮಧ್ಯಾಹ್ನದವರು ಕಾಯಕ್ಕಾಗಲ್ಲ ಕಣೆ, ಈಗಲೇ ಬಂದ್ಬಿಡ್ತೀನಿ. ಯಾಕೆ ಮಾವ ಅಷ್ಟೊಂದು ಹಸಿವಾಗ್ತಿದ್ಯಾ? ಊಟದ ಹಸಿವಲ್ಲ ಕಣೆ, ಆ ಹಸಿವು. ಬಂದ್ಬಿಟ್ಟೆ. ಆ ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ತೆಗೆಯಕ್ಕೆ ಹೇಳಿದ್ನಲ್ಲ, ಅದನ್ನ ಕೊಡಿ ಸರ್. ಆ ಪ್ರಿಂಟ್ ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಪಿಯೂನ್ ಹೇಳ್ದ ಸರ್. ಯಾರು ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಹೇಳಿದ್ದು? ಅಯ್ಯೋ, ನೀವೇ ಹೇಳಿದ್ರಲ್ಲ ಸರ್. ನಾನೆಲ್ಲ ಹೇಳಿದೆ ಬೇಗ ತಗೊಂಬ ಅಂತ ಹೇಳಿದ್ದು ನಾನು, ಇಡಿಯಟ್. ನೀವು ಕೂಡಲೇ ಒಂದು ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಕೊಡಿ, ನಾನು ಸೈನ್ ಮಾಡ್ಬಿಡ್ತೀನಿ. ಆ ಪ್ರಿಂಟರ್ ರಿಪೇರಿಗೆ ಹೋಗಿದ್ದು ಇನ್ನೂ ಬಂದಿಲ್ಲ ಸರ್. ಹೌದಾ? ಯಾಕ್ರೆ ಆ ರಿಪೇರಿ ಕೊಟ್ಟು ಪ್ರಿಂಟರ್ ತಂದಿಲ್ಲ ನೀವು? ಅಮ್ಮ ನೀವು ಆ ಪ್ರಿಂಟರ್ ರಿಪೇರಿ ಮಾಡೋನಿಗೆ ಕೂಡಲೇ ಫೋನ್ ಮಾಡ್ಬಿಟ್ಟು ಕೂಡಲೇ ಪ್ರಿಂಟರ್ ಕಳಿಸಕೈ ಆಯ್ತಾ ಏನ್ರೀ ಇದು ನೀವು ಕತ್ತೆ ಕಾಯ್ತಿರ್ತೀರೇನ್ರಿ ಏನ್ ಮೇಂಟೆನೆನ್ಸ್ ಮಾಡ್ತಿದ್ರಿ ನೀವು ನೀವು ಕೂಡಲೇ ಹೊರಗಡೆ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟರ್ ತೆಗೆದ್ಬಿಟ್ಟು ನನ್ನ ಫೈಲ್ ಮಾಡ್ಬಿಟ್ಟು ಮೇಡಮ್ ಕೊಡಿ ಆಯ್ತಾ ನೋಡು ಅವ್ರು ಪ್ರಿಂಟರ್ ತಂದು ಕೊಡ್ತಾರೆ ತಂದು ಕೊಡ್ಕೊಡ್ಲೆ ನನ್ನ ಫೈಲ್ ಮಾಡ್ಬಿಟ್ಟು ನೀನೇ ನನ್ನ ಸೈನ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡು ಓಕೆ ಬರ್ತೇನೆ ಸರಿ ಸರ್ ಬಾಸ್ ಫೋನ್ ಮಾಡಿದ್ದಾರೆ hello my phone is out of order thank you idiot yenaitappa ಬೇಡಪ್ಪ ಸರಿಯಾದ ಟೈಮಿಂಗ್ ಇದು ಕೈ ಕೊಡುತ್ತೆ ಎನಿ ಪ್ರಾಬ್ಲಮ್ ಸರ್ ಸ್ಟಾರ್ಟ್ ಆಗ್ತಾ ಇಲ್ಲ ರೀ ಓ ಇವ್ರದ್ದು ಯಾವತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಬೇಗ ತಳ್ಳ್ರಿ ಆಯ್ತು ಸರ್ ಆಯ್ತು